ಮೊದಲನೇದಾಗಿ 9 ವರ್ಷ ಆಯ್ತು ರಾಣೆಬೆನ್ನೂರಿಗೆ ಬಂದು, ಹೌದೋ ಅಲ್ಲೋ? ಇಲ್ಲ, ನಾನು ಆಕ್ಚುಲಿ ಬಿ ಸಿ ಪಾಟೀಲ್ ಅವ್ರನ್ನ ಕಾಕ ಅಂತ ಕರೆಯೋದು. ನಮ್ಮ ಕಾಕ ಅವ್ರಿಗೆ ಹೇಳ್ತಾ ಇದೆ, ರೀ ಕಾಕ ಅವ್ರ, ದಾವಣಗೆರೆಲ್ಲೂ ಸುಮಾರು ಮಾಡಿದ್ವಿ, ಹುಬ್ಳಿ ಕಡೆ ಸುಮಾರು ಮಾಡಿದ್ವಿ, ಮೈಸೂರು ಮಾಡಿರ್ತೀವಿ, ಬೆಂಗಳೂರು ಮಾಡಿರ್ತೀವಿ. ರಾಣೆಬೆನ್ನೂರು ಚೆನ್ನಾಗಿರುತ್ತೆ, ನಮ್ಮ ಮಂದಿ ತುಂಬಾ ಖುಷಿ ಪಡ್ತಾರ್ರಿ, ಯಾಕಂದ್ರೆ ಅವರನ್ನ ಹಿಂಗಾರು ನೋಡ್ಬೋದಲ್ಲ ಅಂತೇಳಿ. ಅದಕ್ಕೆ ಇಲ್ಲಿ ಮೊದಲು ಒಬ್ಬನ ಹೇಳ್ಬಿಡ್ತೀರಿ, ಲೇ ತಿರ್ಗಪ್ಪ, ಎಲ್ಲ ಎಲ್ಲ ಅವನು ಬಾಪ ಪುಣ್ಯಾತ್ಮ, ಒಂದ್ ನಿಮಿಷ ಬಾ ಇಲ್ಲಿ, ನಿಮ್ ರಾಣೆಬೆನ್ನೂರು ಸ್ವಾಮಿ ಅವನು. ಏ ಬಿಟ್ರು ಸರ್, ಕಳಿಸಿ ಕಳಿಸಿ. ಬಾರ ಇಲ್ಲಿ, ಹಾ ನಿಂದ್ರು ನಿಂದ್ರು ಅಲ್ಲೇ ಅಲ್ಲೇ ನಿಂದ್ರು. ಈ ಕೋತಿಯಿಂದನೇ ಈ ಕಡೆ ಬರಕಾಗಿತ್ತು ಸ್ವಾಮಿ, ಯಾಕಂದ್ರೆ ಮನೆ ಹತ್ರ ಬರ್ತಾನೆ, ಗುಡು 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 ಮಾತಾಡ್ತಾ ಇರ್ತಾನೆ. ನಾ ಅದಕ್ಕೆ ಅಂದ್ರೆ ಹೋಗೋ ಈ ಸಲ ಬರ್ತೀನಿ ಅಂತ ಬಿಟ್ಟು ಬಂದಿದ್ದೀವಪ್ಪ. ಓಕೆನಪ್ಪ, ಮನೆ ಹತ್ರ ಬಂದು ಕಯಪ್ಪ ಹಾಡು ಆಗೈತೆ ಹೇಳಿ ಹಾಗೆ. ಓಕೆ, ಈಗ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಗರಡಿ, ಈಗ ಇಷ್ಟೊತ್ತು ಯಾರು ಹೇಳಿದ್ರು ಖಂಡಿತ ಅದು ನಾವಲ್ಲ. ನಾನಿದನ್ನು ಯಾವಾಗಲೂ ಹೇಳ್ತೀನಿ, ಗರಡಿ ಸಿನಿಮಾ ಅಂತ ನಡೀಲಿಲ್ಲ. ನಮ್ಮ ಕಾಕವ್ರು ಆಕ್ಚುಲಿ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡ್ರು, ಭಟ್ರು ಕತೆ ಮಾಡಿ ಇಟ್ಕೊಂಡಿದ್ರು. ಆಮೇಲೆ ಹಾಗೆ ಹೀಗೆ ನಾನು ಅವಾಗವಾಗ ಸಿಗ್ತಾ ಇದ್ದಾಗ ಮಾಡ್ಬೇಕು. ನಾನು ಏನಂದ್ರೆ, ಒಬ್ರು ನಿರ್ಮಾಪಕರು ಇಂಡಸ್ಟ್ರಿಗೆ ಬಂದ್ರೆ ಒಂದಷ್ಟು ಮನೆಗಳು ಹುಟ್ಟುತ್ತೆ, ಒಂದಷ್ಟು ಹೊಟ್ಟೆ ತುಂಬುತ್ತೆ, ಸಾವಿರಾರು ಜನ ಲಕ್ಷಾಂತರ ಜನ ಇದರಿಂದ ಬಾಳ್ತಾರೆ. ಯಾಕಂದ್ರೆ ಇದನ್ನ ನಮ್ಮ ಅಪ್ಪಾಜಿ ಅವ್ರು ಹೇಳ್ತಾ ಇದ್ರು, ಅಂಬರೀಷ್ ಅವರು, ಯೋ ಸಿನಿಮಾ ಯಾಕ್ರೋ ಮಾಡ್ತಾ ಇಲ್ಲ ನೀವು ಅಂತನ್ಬಿಟ್ಟು, ಏನಾರು ಅಪ್ಪಿ ತಪ್ಪಿ ಸ್ವಲ್ಪ ಗ್ಯಾಪ್ ಕೊಟ್ರೆ ನಾವು. ಅವ್ರೇನಕ್ಕೆ ಹೇಳ್ತಿದ್ರು ಅಂತಂದ್ರೆ, ಒಂದು ಸಿನಿಮಾ ನಡೆದ್ರೆ ದುಡ್ಡು ಒಂದು ರೈತನವ್ರಿಗೂ ಹೋಗುತ್ತೆ ಅಂತೇಳಿ. ಯಾಕಂದ್ರೆ ಆತ ಬೆಳಿತಾನೆ, ಅದು ಮಾರ್ಕೆಟ್ಗೆ ಬರುತ್ತೆ, ಮಾರ್ಕೆಟ್ ಇಂದ ಇಂಡಸ್ಟ್ರಿ ಅವ್ರು ತಗೊಳ್ತಾರೆ, ನಾವೆಲ್ಲ ಡೈಲಿ 3 ಹೊತ್ತು ಊಟ ಹಾಕಿ ಮಾಡ್ತೀವಿ, ಅದನ್ನೆಲ್ಲ ನಿಮ್ಮಪ್ಪನೇ ಕೊಡೋದು. ಸೊ ಅಲ್ಲಿಂದ ಅಲ್ಲಿ ಕನೆಕ್ಷನ್ ಇತ್ತು, ಯಾಕೆ ಸುಮ್ಮನೆ ಕೂತಿರ್ತೀರಾ ಅಂತ. ಸೊ ನಮಗೂ ಹಂಗೆ ಅನ್ಸಿದೆ, ಯಾಕಂದ್ರೆ ನಮ್ಮ ಕಾಕ ಅವ್ರು ಸುಮ್ಮನೆ ಇದು ಮಾಡ್ಬಿಡ್ತಾರಲ್ಲ, ಅಯ್ಯೋ ಸಿನಿಮಾ ಮಾಡಲ್ವಲ್ಲ ಅಂತ ಅಂದ್ಬಿಟ್ಟು ಆಮೇಲಿಂದ ಗರಡಿ ಅಂತ ಸ್ಟಾರ್ಟ್ ಆಯಿತು. ಭಟ್ರದು ಈಗಲೇ ಹೇಳ್ತೀನಿ, ನೀವು ಸುಮಾರು ಸಿನಿಮಾಗಳು ನೋಡಿದ್ದೀರಾ ನೀವು, ಅಂದರೆ ಅವ್ರದ್ದೆಲ್ಲ ಲವ್ ಸ್ಟೋರಿ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಇದು ಇನ್ನೊಂದು ಬೇನೆ ಜಾರ ಸಿನಿಮಾ ಇದು. ಯಾಕಂದರೆ ಅವ್ರದೆಲ್ಲ ಸುಮಾರು ಸಿನಿಮಾಗಳು ನಾವು ನೋಡ್ಕೊಬೋದು, ಯಾಕಂದ್ರೆ ಲವ್ ಮೇಲೆ ತುಂಬ ಇರುತ್ತೆ, ಆದರೆ ಆ್ಯಕ್ಷನ್ ಮೇಲೆ ಇಟ್ಕೊಂಡು ಅದರಲ್ಲಿ ಒಂದು ಲವ್ ತಗೊಂಬಂದು ಇದೊಂದು ಒಳ್ಳೆ ಅದ್ಭುತವಾದ ಕತೆ ಬರ್ಕೊಂಡು ಇದನ್ನು ಮಾಡಿದ್ದಾರೆ. ಸೊ ಅದಕ್ಕೆ ನಮ್ಮ ಕಾಕೋರಾಗಲಿ, ಅಮ್ಮ ಆಗಲಿ, ನನ್ನ ಪ್ರೀತಿ ತಂಗಿ ಸೃಷ್ಟಿ ಆಗಲಿ, ಇವರಿಷ್ಟು ಜನ ಕೊಟ್ಟಂತಹ ಕೋಆಪರೇಷನ್ನು ಇವತ್ತೊಂದು ಗರಡಿಯಾಗಕ್ಕಾಯ್ತು ಅಷ್ಟೇ. ಆಮೇಲೆ ಇಷ್ಟೊತ್ತಿಗೆ ನಮ್ಮ ಹೀರೋರು ತುಂಬ ಹೇಳಿದ್ರು, ನಾನು ಇವತ್ತು ಹೇಳ್ತೀನಿ ಎಲ್ಲ ಯಂಗ್ಸ್ಟರ್ಸ್ಗಳಿಗೆ ಹೇಳ್ಕೊಡೋದೊಂದೇನೆ, ಪೇಷನ್ಸ್, ಜೀವನದಲ್ಲಿ ತಾಳ್ಮೆ ಇಟ್ಕೊಳ್ಳಿ ಅಂತ. ಯಾಕಂದ್ರೆ ಹೀರೋ ಯಾವಾಗಲೂ ಕೂತಾಗ ಏನು ಆಗ್ತಲ್ಲ ಏನು ಆಗ್ತಲ್ಲ, ಹೀರೋ ಏನಾರು ಆಗುತ್ತೆ ಅಂತ ನಾವು ಮುಂದಕ್ಕೆ ಹೋಗೋಕ್ಕಾಗಲ್ಲ, ಆ ಟೈಮ್ ಬರಬೇಕು. ಆದರೆ ಭಗವಂತ ಎಲ್ರಿಗೂ ಒಂದೊಂದ್ಸಲಿ ಟೈಮ್ ಕೊಡ್ತಾನೆ, ಆ ಟೈಮ್ನ ಯಾವನ್ನು ಯುಟಿಲೈಸ್ ಮಾಡ್ತಾನೆ ಅವತ್ತು ಅವನಲ್ಲಿ ಬರ್ತಾನೆ. ಈಗ ಗರಡಿಯನ್ನ ಸಿನಿಮಾ ಅವ್ರಿಗೆ ಬಂತು, ಅವ್ರಿಗೆ ಟೈಮ್ ಚೆನ್ನಾಗಾಯ್ತು. ಯಾಕಂದ್ರೆ ಅವಾಗಿಂದ ನಾನು ಯಾವಾಗಿಂದ ಅಂದರೆ ನಮ್ಮ ಹೀರೋ ನೋಡ್ತಾ ಇರೋದು, ನನ್ನ ಜೊತೆಗೆ ಚಿಂಗಾರಿಯಿಂದ ಅವ್ರು ಸ್ಟಾರ್ಟ್ ಆಗಿದ್ದು ನನ್ನ ಅವರ ಜರ್ನಿ. ಯಾಕಂದ್ರೆ ಸ್ವಿಟ್ಜರ್ಲೆಂಡಲ್ಲಿ ನಾವಿಬ್ರು ಒಟ್ಟಿಗೆ ಕೆಲಸ ಮಾಡಿದ್ದು, ಅಲ್ಲಿಂದ ನಮ್ಮನ ಅವರ ಜರ್ನಿ. ಅದು ಬಿಟ್ಟರೆ ನೀವು ಎಲ್ಲ ಸಿನಿಮಾಗಳನ್ನು ನೋಡ್ಬೋದು. ಯೋಚನೆ 2 ನಿಮಿಷ ಮಾತಾಡ್ತಾ ಇದ್ದೀನಿ, ಇಡೀ ನಮ್ಮಪ್ಪ ಅಲ್ಲ, ಒಂದು 2 ನಿಮಿಷ ಇರೋ, ನೀನು ಆ ಕಡೆ ಕಿತ್ಕೊಬೇಡ ಇರಲೇ. ಅಲ್ಲಿಂದ ಹಿಡಿದು ಸುಮಾರು ಸಿನಿಮಾ, ಒಡೆಯಾ ತನಕ, ಅದಾದ್ಮೇಲೆ ಕುರುಕ್ಷೇತ್ರ ಆಗ್ಬೋದು, ಪ್ರತಿಯೊಂದು ಮಗದೊಂದು ಚಕ್ರವರ್ತಿ ಆಗ್ಬೋದು, ಪ್ರತಿಯೊಂದು ಸಿನಿಮಾದಲ್ಲೂ ನಮ್ಮ ಜೊತೆಗೆ ಜರ್ನಿ ಮಾಡಿದ್ರು. ಆದರೆ ಆ ಪೇಷನ್ಸ್, ಅಂದರೆ ಆ ತಾಳ್ಮೆ, ಅನ್ಕೋಬೋದು ಯಾವ ತಾಳ್ಮೆ ಮಾಡ್ತಾ ಇದ್ರೆ ಆಕ್ಚುಲಿ ವಯಸ್ಸಾಗುತ್ತಲ್ಲ, ಪರವಾಗಿಲ್ಲ ಯಾ, ಏನು ತಪ್ಪೇನಿಲ್ಲ, ಏನು ಎಲ್ರಿಗೂ ವಯಸ್ಸು ಆಗೇ ಆಗಿದೆ. ಈಗ ನಮಗೂ ವಯಸ್ಸಾಯ್ತಪ್ಪ, ನಾವು ಹಂಗೆ ಇರೋಕ್ಕಾಗುತ್ತಾ, ಎಲ್ಲ ನಮಗೂ ಬಿಳಿ ಕೂದಲು ಬಂದಾಯಿತು, ನಮಗೂ 46 ವರ್ಷ ಆಗೋಯ್ತು, ಇನ್ನೇನು, ಏನು ಯಂಗ್ಸ್ಟರ್ಸ್ಗಳ ನಾವು. ಹಾಗೆ ಪೇಷನ್ಸ್ ಅಂದಾಗ ಇದೆಲ್ಲ ಕೆಲಸ ಬರುತ್ತೆ. ಆದರೆ ಈ ಚಿತ್ರ ನಾನು ಅದಕ್ಕೆ ಒಂದು ರಫ್ ಕಾಪಿ ನೋಡಿದ್ದು, ನಿಜವಾಗ್ಲೂ ಅವತ್ತೇ ತುಂಬ ಚೆನ್ನಾಗಿ ಅನಿಸ್ತು, ಯಾಕಂದ್ರೆ ನಮ್ಮ ಹೀರೋ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಏ ಬ್ರೋ, ಆಕ್ಚುಲಿ ಸೋನಲ್ಲಿ ಯಾವತ್ತೂ ನನ್ಗೆ ಹುಡುಗಿ ಅಂತ ಅನ್ಸಲ್ಲಪ್ಪ, ಅದೊಂಥರ ಹುಡುಗನ್ ಥರ. ಯಾಕಂದ್ರೆ ನಮ್ಮ ಗುಂಪಲ್ಲಿ ಬರೀ ಹುಡುಗರೇ ಇರ್ತೀವಿ, ಅದರಲ್ಲಿ ಒಂದು ಎಕ್ಸೆಪ್ಷನ್ ಸೋನಲ್ ಒಬ್ಬಳಿಗೆ ಇರೋದು. ಯಾಕಂದ್ರೆ ನಮ್ಮ ಜೊತೆಗೆ ಬರ್ಬೇಕಾದ್ರೆ ಮಾತ್ರ ಈ ಥರ ಸಾರಿ ಗಿರಿ ನೋಡಿದ್ರೆ ಅಯ್ಯೋ ಅಯ್ಯೋ ಇದೇನಿದು ಹೊಸ ಹೋಗ್ತಾರ ಅಂತ. ಯಾಕಂದ್ರೆ ಸೋನಲ್ಲ ನನ್ನ ಒಂದು ಹುಡುಗನ್ ಥರನೇ. ಸೊ ಸೋನಲ್ ಅವರು ಹಾಗೆ ರಿಶ್ವಿಕಾ ಅವ್ರು ತುಂಬ ಚೆನ್ನಾಗಿ ಮಾಡಿದ್ರು ಆ ಸಾಂಗ್ ಮಾತ್ರ. ಇಟ್ಸ್ ಅ ವೆರಿ ಗುಡ್ ಸಾಂಗ್, ಸೊ ಹ್ಯಾಟ್ಸ್ ಆಫ್ ಟು ಯು ಡೂಯಿಂಗ್ ದಟ್ ಸಾಂಗ್ ಆಕ್ಚುಲಿ. ಸೊ ಹಾಗೇನೆ ಪ್ರತಿಯೊಬ್ಬರು ರಘುವರ್ ಆಗ್ಬೋದು, ಪ್ರತಿಯೊಬ್ಬರು ಕಲಾವಿದರು ಕೂಡ
ಅತ್ಯುತ್ತಮವಾಗಿ ಅಭಿನಯ ಮಾಡಿದ್ದಾರೆ ಅದರಲ್ಲಿ. ಅಂದರೆ ಅವರ ಪಾತ್ರನ ತುಂಬಾ ಚೆನ್ನಾಗಿ ಇದು ಮಾಡಿದ್ದಾರೆ. ಆದರೆ ನಮ್ಮ ಹೀರೋಗೆ ಆಗ್ಬೋದು, ರಘು ಅವ್ರಿಗೆ ಎಲ್ರಿಗೂ ಕೂಡ, ಇಲ್ಲಿ ನಮ್ಮ ದೇಸಿಗೌಡರು ಅಂತಿದ್ದಾರೆ, ಎಲ್ಲಿದ್ದಾರೆ ಅವರು? ಇಲ್ಲಿದ್ದಾರೆ ಸರ್. ಬೇಕ್ರೆ ನಮ್ಮ ಮೈಸೂರು ಕಡೆ ಪ್ರಾಂತ್ಯದವರು, ಅವರು ಕೂಡ ಒಬ್ಬ ಗರಡಿ ಪಟುನೆ, ಪೈಲ್ವಾನೆ. ಬರೀ ಕೊಡ್ರ ನಮ್ ದೇಸಿಗೌಡ್ರು ಅಂತ ನಮ್ಮ ಹೀರೋ ಇವ್ರಿಗೆಲ್ಲಾರ್ಗು ಈ ಪೈಲ್ವಾನ್ ಪಟ್ಟುಗಳೇನು. ಯಾಕಂದ್ರೆ ಈ ಸಿನಿಮಾ ಮಾಡಿದಾಗ ನಂದೊಂದೇ ಒಂದು ಸಜೆಷನ್ ಇತ್ತು, ಯಾಕಂದ್ರೆ ಒಂದೇ ಒಂದು ಪಟ್ಟಿತ್ತು ಅಂದ್ರೆ ಗರಡಿ ಅಂತ ಸಿನಿಮಾ ಇಟ್ಟು ಒಬ್ಬ ಪೈಲ್ವಾನ್ ಆತರ ಏತರ ಬದುಕ್ತಾನೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಾಗಲ್ಲ. ಆಮೇಲೆ ಅಲ್ಲಿ ಬಂದು ಯಾವ್ದೋ ಒಂದು ಪಟ್ಟ ಹಾಕೋದಾಗ್ಲಿ ಆ ಸ್ಟೈಲಲ್ಲೇ ಕೆಲವ್ರಿಗೆ ಗೊತ್ತಾಗೋಗುತ್ತೆ, ಹೌದಯ್ಯ ಇದು ಕರೆಕ್ಟ್ ಆಗಿಲ್ಲ ಅಂತೇಳಿ. ಸೊ ಇವ್ರನ್ನ ಇಬ್ಬರನ್ನ ಚೆನ್ನಾಗಿ ಟ್ರೈನ್ ಮಾಡಿದಂತ ನಮ್ಮ ದೇಸಿಗೌಡರು, ಇವ್ರು ಆಕ್ಚುಲಿ ಅವ್ರನ್ನೆಲ್ಲ ಟ್ರೈನ್ ಮಾಡಿದ್ರು, ತುಂಬಾ ಥ್ಯಾಂಕ್ಸ್ ಕೊಟ್ರೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.